ಸ್ವಾಗತ ಫ್ರೆಂಡ್ಸ್, ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ನ ಯಾವ ತರ ಮಾರ್ಕಿಂಗ್ ಮಾಡಿಬಿಟ್ಟು ಕಟಿಂಗ್ ಮಾಡೋದು ಅನ್ನೋದನ್ನ ಪೇಪರ್ ಕಟಿಂಗ್ ಮೂಲಕ ತೋರಿಸ್ತಾ ಇದೀನಿ. ಇದು ದಿ ಬೆಸ್ಟ್ ವಿಡಿಯೋ ಫಾರ್ ಬಿಗಿನರ್ಸ್ ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಇವಾಗ ಸ್ಟಿಚಿಂಗ್ ಬಿಗಿನರ್ಸ್ ಆಗಿದ್ರೆ ಅಂತಂತೆ ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ. ಎವ್ರಿ ಮಾರ್ಕಿಂಗ್ ಮ್ಯಾನ್ ಕೂಡ ನಾನು ವಿತ್ ಕ್ಲಿಯರ್ ರೀಸನ್ ಅಂತೆ ಏನಕ್ಕೆ ಇದನ್ನ ಮಾರ್ಕಿಂಗ್ ಮಾಡ್ತಾ ಇದೀನಿ, ಎಕ್ಸ್ಟ್ರಾ ಮಾರ್ಕಿಂಗ್ ಅನ್ನ ತಗೊಂಡ್ವಿ ಅಂತಂದ್ರೆ ಯಾವುದು ಮಾರ್ಜಿನ್ ಏನಕ್ಕೆ ತಗೋತಾ ಇದೀವಿ ಅನ್ನೋದನ್ನ ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡಿದೀನಿ. ಹಾಗೇನೆ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಅಂತಂದ್ರೆ ವಿತ್ ಇಂಗ್ಲಿಷ್ ಸಬ್ ಟೈಟಲ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಯಾಕೆಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ನ ಜನ ಎಲ್ಲ ನೋಡ್ತಾ ಇರ್ತಿರ್ತೀರ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಏನು ವಿಡಿಯೋದಲ್ಲಿ ಇದೆ ಅಂತ. ಸೊ ನಿಮ್ಗೆ ಕನ್ಫ್ಯೂಸನ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಅಂತ ಇಂಗ್ಲಿಷ್ ಸಬ್ ಟೈಟಲ್ಸ್ ನ ಹಾಕಿದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ದಯವಿಟ್ಟು ಮರೆಯದೆ ಕಮೆಂಟ್ಸ್ ಮಾಡಿ, ಹಾಗೆ ನೀವು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರು ಆಗಿದ್ರಿ ಅಂತಂದ್ರೆ ಜಿ ಆರ್ ಫ್ಯಾಷನ್ ಸ್ಟಿಚಿಂಗ್ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಶಾರ್ಟ್ಸ್ ಅಲ್ಲಿ ಕೂಡ ಒಳ್ಳೊಳ್ಳೆ ವಿಡಿಯೋಸ್ ನಾನು ಹಾಕ್ತಾ ಇದ್ದೀನಿ, ತುಂಬಾ ವ್ಯೂಸ್ ಕೂಡ ಬರ್ತಾ ಇದೆ. ಹಾಗೇನೆ ಇದೇ ತರಹ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ, ಯಾವ ತರ ನಾನು ಪೇಪರ್ ಕಟಿಂಗ್ ಮಾಡಿದ್ದೀನಿ ಅಂತ ಕ್ಲಿಯರ್ ಆಗಿ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೆ ಈ ಒಂದು ಬ್ಲೌಸ್ ಗೆ ಬ್ಯಾಕ್ ಪಾರ್ಟ್ ನ ಯಾವ ತರ ಮೆಜರ್ಮೆಂಟ್ ನ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸಿದೀನಿ. ಸೊ ಇವಾಗ ಈ ಒಂದು ಮೆಜರ್ಮೆಂಟ್ ನ ಇಟ್ಕೊಂಡ್ಬಿಟ್ಟು ನಾವು ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಏನನ್ನ ಗಮನಿಸಬೇಕು ಅಂತಂದ್ರೆ, ನಾನು ಲಾಸ್ಟ್ ಟೈಮ್ ಅಲ್ಲಿ ಇದನ್ನ ಮಾರ್ಕ್ ಪಾಯಿಂಟ್ ಔಟ್ ಮಾಡ್ಕೋಬೇಕಂದ್ರೆ ಯಾವುದೇ ಒಂದು ಅಳತೆಯನ್ನ ಆಡ್ ಮಾಡಿಲ್ಲ. ಅಂದ್ರೆ ಆಸ್ ಇಟ್ ಇಸ್ ಈ ಒಂದು ಬ್ಲೌಸ್ ಏನಿದೆಯೋ ಅದೇ ಒಂದು ಅಳತೆಯನ್ನ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಇದಕ್ಕಾಗಿ ನಾನು ಒಂದು ಇಂಚ್ ಟೇಪು ಮತ್ತೆ ಒಂದು ಸ್ಟ್ರೈಟ್ ಸ್ಕೇಲು, ಸೀಸರು ಮತ್ತೆ ಒಂದು ಬ್ಲಾಕ್ ಕಲರ್ ಮಾರ್ಕರ್ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋರು ಆಗಿದ್ರೆ ಅಂತಂದ್ರೆ ಇದೇ ತರ ಒಂದು ಶೀಟ್ ನ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ನ್ಯೂಸ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಇದನ್ನ ಮಾರ್ಕಿಂಗ್ ಮಾಡ್ಬೇಕು ಅಂತಂದ್ರೆ ಈ ತರ ನಾನು ಇದನ್ನ ರೆಡಿ ಬ್ಲೌಸ್ ಇರೋದನ್ನ ಈ ತರ ರಿವರ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ರಿವರ್ಸ್ ಆಗಿ ಮಾಡ್ಕೊಂಡಿರೋದ್ರಿಂದ ಇಲ್ಲಿರುವಂತಹ ಎಕ್ಸ್ಟ್ರಾ ಸ್ಟಿಚಸ್ ಏನಿರ್ತಾವಲ್ವಾ, ಇದರಲ್ಲಿ ಶೋಲ್ಡರು ಮತ್ತೆ ಡೌನಿಂಗ್ ಅಲ್ಲಿ ಇಲ್ಲಿ ಮತ್ತೆ ಆಮೇಲೆ ಬಾಡಿ ಫಿಟ್ಟಿಂಗ್ ಅಲ್ಲಿ ಎಕ್ಸ್ಟ್ರಾ ಅಂತ ಏನೇನು ನಾವು ಮೆಜರ್ಮೆಂಟ್ ನ ತಗೋಬೇಕು ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಹಾಗೂ ನ್ಯೂಸ್ ಪೇಪರ್ ಅಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡೋರು ಆಗಿದ್ರಿ ಅಂತಂದ್ರೆ ಈ ಪಾರ್ಟ್ ಅಲ್ಲೂ ಇದನ್ನ ನೀವು ಫೋಲ್ಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಫೋಲ್ಡ್ ಮಾಡಿಲ್ಲ, ಹಾಗೇನೆ ತೋರಿಸ್ತಾ ಇದ್ದೀನಿ. ಸೊ ಫೋಲ್ಡೆಡ್ ಪಾರ್ಟು ನಿಮ್ ಸೈಡ್ ಬರೋ ಕಡೆ, ಹಾಗೇನೆ ಇಲ್ಲಿ ಬಾಟಮ್ ಅಲ್ಲಿ ಸೆಲ್ವೇಜ್ ಪಾರ್ಟ್ ಅಂದ್ರೆ ಫ್ಯಾಬ್ರಿಕ್ ಅಲ್ಲಿ ಸೆಲ್ವೇಜ್ ಪಾರ್ಟ್ ಬಾಟಮ್ ಅಲ್ಲಿ ಬರೋ ಹಾಗೆ ನೀವು ಇದನ್ನ ರೆಡಿ ಮಾಡ್ಕೋಬೇಕು. ಹಾಗೇನೆ ಇದು ಬಾಟಮ್ ಬರುತ್ತೆ, ಇಲ್ಲಿ ನೆಕ್ ಸ್ಲೀವ್ಸ್ ಈ ಒಂದು ಶೇಪ್ ಅಲ್ಲಿ ಇಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ನಾನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಗೆ ನಾವು ನೋಡ್ಬೇಕು ಅಂತಂದ್ರೆ ಟೋಟಲ್ ಲೆಂತ್ ಅಂತ ಇದೆ, ಅಂದ್ರೆ ಬಾಡಿಯ ಪೂರ್ಣ ಉದ್ದ ಏನಿದೆ, ಹೈಟ್ ಏನಿದೆ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಹೈಟ್ ಮಾರ್ಕ್ ಮಾಡ್ಕೋದಕ್ಕಿಂತ ಮುಂಚೆ ನಾವಿಲ್ಲಿ ಬಾಟಮ್ ಇಂದ ಒಂದು ಇಂಚ್ ಗ್ಯಾಪ್ ಅಲ್ಲಿ ನಾವಿಲ್ಲಿ ಪ್ಲೇಸ್ ನ ಬಿಡ್ಬೇಕಾಗುತ್ತೆ. ಈ ಒಂದು ಇಂಚು ಏನಕ್ಕೆ ಅಂತಂದ್ರೆ ಸೇಮ್ ಅಲವೆನ್ಸ್ ಅಂತ, ಅಂದ್ರೆ ನೀವು ಬಿಗ್ನರ್ಸ್ ಆಗಿದ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಸ್ಟಿಚ್ ಆ ಟೈಮಲ್ಲಿ ಈ ಒಂದು ಇಂಚ್ ನೀವು ಏನ್ ಬಿಟ್ಟು ಡ್ರಾ ಮಾಡ್ಕೊಂಡಿರ್ತೀರೋ ಇದು ಅವಾಗ ತುಂಬಾನೇ ನಿಮ್ಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಾಟಮ್ ಅಲ್ಲಿ ಒಂದು ಇಂಚನ್ನ ಬಿಡ್ಬೇಕು. ಸೊ ನೆಕ್ಸ್ಟ್ ನಾವು ಮೆಜರ್ಮೆಂಟ್ ತಗೋಬೇಕು ಅಂತಂದ್ರೆ ಇಲ್ಲಿಂದ ಹೀಗೆ ಒಂದು ಇಂಚನ್ನ ಡ್ರಾ ಮಾಡುತ್ತಿರಲ್ಲ, ಇಲ್ಲಿಂದಾನೇ ನಾವು ಮೆಜರ್ಮೆಂಟ್ ಟೇಪ್ ಇಂದ ತಗೋಬೇಕು. ಸೊ ಈ ಒಂದು ಪಾರ್ಟ್ ಅಲ್ಲಿ ನೀವು ಮೆಜರ್ಮೆಂಟ್ ನ ತಗೊಳ್ಳೇಬಾರದು. ಸೊ ಫ್ರೆಂಡ್ಸ್, ಇವಾಗ ಫಸ್ಟ್ ಗೆ ಬರೋದು ಟೋಟಲ್ ಲೆಂತ್ ಎಷ್ಟಿದೆ, 13.5. ಆಸ್ ಇಟ್ ಈಸ್ ನಾವು ಕರೆಕ್ಟ್ ಆಗಿ 13.5 ಇಂಚನ್ನ ಹಾಕೊಂಡ್ಬಿಡೋಣ. ನೋಡಿದ್ವಿ 13.5 ಇದೆಯಲ್ಲ, ಈ ಲೈನ್ ಇಂದ ಈ ಮಾರ್ಜಿನ್ ಲೈನ್ ಇಂದಾನೆ 13.5 ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದು ಇಲ್ಲಿ ಹಾಕೊಂಡ್ವಿ. ಸೊ ಇದಾದ್ಮೇಲೆ ಏನಿರ್ಬೇಕು, ಒಂದು ಅರ್ಧ ಇಂಚು ಮೇಲಕ್ಕೆ ಗಮನಿಸ್ಬೇಕು, ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ಈ ಹಾಫ್ ಇಂಚ್ ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ವ ಹಾಫ್ ಇಂಚು, ಯಾಕಂದ್ರೆ ನಾವು ಇದನ್ನ ಮೆಜರ್ಮೆಂಟ್ ತಗೋಬೇಕಂತಂದ್ರೆ ರೈಟ್ ಪಾರ್ಟ್ ಅಲ್ಲಿ ಮೆಜರ್ಮೆಂಟ್ ತಗೊಳ್ತೀವಿ. ಸೊ ಅವಾಗ ಈ ಒಂದು ಅಳತೆ ನಮಗೆ ಕಾಣಿಸಿರೋದಿಲ್ಲ. ಸೊ ಈ ಹಾಫ್ ಇಂಚ್ಗೋಸ್ಕರ ನಾವಿಲ್ಲಿ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಸೊ ಇದು ಇಲ್ಲಿಂದ ಸೊ ಟೋಟಲ್ ಎಷ್ಟಾಯ್ತು, 14 ಇಂಚ್ ಆಯ್ತು. ನನಗೆ ಕರೆಕ್ಟ್ ಆಗಿ 14 ಇಂಚ್ ಬಂತು, ಇದು ನಮ್ಮ ಟೋಟಲ್ ಲೆಂತ್. ಸೊ ಫ್ರೆಂಡ್ಸ್, ವೇಸ್ಟ್ ನ ಸುತ್ತಳತೆ 14 ಇಂಚ್ ಇದೆ, ಇದರಲ್ಲಿ ಅರ್ಧ ಭಾಗವಾಗಿ ನಾವೆಲ್ಲ ಮಾರ್ಕ್ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ಇವಾಗ ನಾವು ಫೋಲ್ಡ್ ಮಾಡಿರ್ತೀವಲ್ವ ಈ ಫ್ಯಾಬ್ರಿಕ್ ನ, ಈ ಫ್ಯಾಬ್ರಿಕ್ ಫೋಲ್ಡ್ ಮಾಡಿದಾಗ ಈ
ಇಲ್ಲಿ ಅಳತೆಯನ್ನ ತಗೋಬೇಕು ಅಂತಂದ್ರೆ ನಾವು ಇದನ್ನ ಬ್ಲೌಸ್ ನ ಈ ತರ ಕರೆಕ್ಟ್ ಆಗಿ ಓಪನ್ ಸೈಡ್ ಅಲ್ಲಿ ಇಟ್ಬಿಟ್ಟು ಇದನ್ನ ಈ ತರ ತಗೊಂತೀವಿ. ಸೋ ಇದಿವಾಗ 14 ಇಂಚ್ ಅಂತ ಬಂದ್ಬಿಡ್ತು ಇಲ್ಲಿಂದ. ಸೋ ನಾವಿಲ್ಲಿ ಅಂದ್ರೆ ಏನಂದ್ರೆ ಪೇಪರ್ ಕಟ್ಟಿಂಗ್ ಅಲ್ಲಿ ಮಾರ್ಕ್ ಮಾಡುವಾಗ ಈ ತರ ಇರುತ್ತೆ ನಮ್ಮ ಪಾರ್ಟ್. ಸೊ ಇವಾಗ ನಮ್ಗೆ ಈ ಒಂದು ಅಳತೆ ಏನಿದೆಯೋ ನಾಲ್ಕರಲ್ಲಿ ಒಂದು ಭಾಗ, ಈ ಒಂದು ಒಂದ್ ನೋಡಿ 7 ಇಂಚ್ ಅಂತ ಬರ್ತದೆ. ಸೊ ಇದು ನಮ್ದು ಫೋಲ್ಡೆಡ್ ಪಾರ್ಟ್ ಆಗಿರೋದ್ರಿಂದ ಇದು ಇವಾಗ 7 ಇಂಚ್ ಅಂತ ತಗೋಬೇಕು ಫ್ರೆಂಡ್ಸ್. ಇಲ್ಲಿಂದ ಕರೆಕ್ಟ್ ಆಗಿ 7 ಇಂಚ್ ತಗೋಬೇಕು. 7 ಇಂಚ್ ತಗೊಂಡ ತಕ್ಷಣ ನೀವೇನ್ ಮಾಡ್ಬೇಕು, ಇಲ್ಲಿ ಬರ್ಬೇಕು, ನಿಮ್ ಬ್ಯಾಕ್ ಡಾಟ್ ಅಗಲ ಎಷ್ಟಿದೆ ಅಂತ ನೋಡ್ಕೋಬೇಕು. ಆ ಅಗಲ ಕೆಲವೊಂದಿಷ್ಟು ಜನ 1/2 ಇಂಚ್ ಇಟ್ಟಿರ್ತಾರೆ, ಕೆಲವೊಂದಿಷ್ಟು ಜನ 1 ಇಂಚ್ ಇಟ್ಟಿರ್ತಾರೆ. ಸೊ ಇಲ್ಲಿ ಎಷ್ಟು ಅಗಲ ಇದೆಯೋ ಅದನ್ನ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ನೋಡಿ ಇದು 1/2 ಇಂಚ್ ಇದೆ, 1/2 ಇಂಚ್ ಇದೆ. ಸೊ ಈ ಒಂದು 7 ಇಂಚ್ಗೆ 1/2 ಇಂಚ್ ನ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿಗೆ ತಗೊಂಡಿದ್ವಿ, ಇದು ಸರಿಯಾದ ಫಿಟ್ಟಿಂಗ್ಗೋಸ್ಕರ ಇರುವಂತ ಮಾರ್ಕಿಂಗ್, ಇದು ವೇಸ್ಟ್ ಮಾರ್ಕಿಂಗ್. ಸೊ ಇದನ್ನ ಇಷ್ಟ ಬಿಡೋಣ. ಆಮೇಲೆ ಬರೋದು ನಮ್ಗೆ ಬ್ಯಾಕ್ ನೆಕ್ ವಿಡ್ 2.5 ಇದೆ, ಹಾಗೇನೆ ಶೋಲ್ಡರ್ 2.5 ಇದೆ. ಸೊ ಟೋಟಲ್ ಆಗಿ 5 ಇಂಚ್ ಆಯ್ತು. ಸೊ ಇಲ್ಲಿಂದ ನೋಡಿ ಇಲ್ಲಿ ಏನ್ ತಗೊಂಡಿರ್ತೀವಲ್ಲ, ಕೆಳಗಡೆ ಲೈನ್ ಇಂದ ಬೇಡ, ಮೇಲ್ಗಡೆ ಲೈನ್ ಇಂದ ಒಂದು 5 ಇಂಚ್ ಮಾರ್ಕ್ ಮಾಡ್ಕೊಂಡು, ಕರೆಕ್ಟ್ ಆಗಿ 5 ಇಂಚ್ ಮಾರ್ಕ್ ಮಾಡ್ಕೊಂಡು, ಈ 5 ಇಂಚ್ ಮಾರ್ಕ್ ಮಾಡ್ಕೊಂಡ ತಕ್ಷಣ ಇನ್ನೊಂದು 1/2 ಇಂಚ್ಗೆ ನೀವು ಇದನ್ನ ಎಕ್ಸ್ಟ್ರಾ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಏನಕ್ಕೆ ಇದು 1/2 ಇಂಚ್ ಅಂತ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಜಾಯಿನ್ ಮಾಡಿರ್ತಾರಲ್ವಾ, ಆರ್ಮೋಲು ಮತ್ತೆ ಶೋಲ್ಡರ್ನ ಜಾಯಿನ್ ಮಾಡಿರ್ತಾರಲ್ಲ, ಇದು ಇಲ್ಲಿ ಈ ಒಂದು 1/2 ಇಂಚು ಇಲ್ಲಿ ಹೋಗುತ್ತೆ. ಸೊ ಇಲ್ಲಿ ನಾವು ಸ್ಟಿಚ್ ಮಾಡಿದ್ದೆ, ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿದ ತಕ್ಷಣ ಈ 1/2 ಇಂಚ್ ಹೋಗುತ್ತೆ ನಮಗೆ. ಆ್ಯಸ್ ಇಟ್ ಈಸ್ 2.5 ನಮ್ಗೆ ಏನಿರುತ್ತೋ ಕರೆಕ್ಟ್ ಆಗಿ ಮೆಜರ್ಮೆಂಟು ಅದು ಹಾಗೇನೆ ಉಳಿತೆ. ಸೊ ಇಲ್ಲಿಗೆ ನಮಗೆ 5.5ಗೆ ಒಂದು ಲೈನ್ ಹಾಕೋಣ. ಓಕೆ ಫ್ರೆಂಡ್ಸ್, ಅದಾದ ತಕ್ಷಣ ಏನ್ ಮಾಡ್ಬೇಕು, ಬ್ಯಾಕ್ ನೆಕ್ ನ ಅಗಲವನ್ನ ತಗೋಬೇಕು. ಬಿಡುತ್ತೆ ಅದ ಎಷ್ಟಿದೆ, ಅದು 2.5 ಇದೆ ನೋಡಿ, ಬ್ಯಾಕ್ ನೆಕ್ ಬಿಡ್ತು 2.5 ಇದೆ. ಸೊ ಅಲ್ಲಿಗೆ 2.5 ನೆಕ್ಸ್ಟ್ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ, ಉದ್ದ ಬಂದ್ಬಿಟ್ಟು 8.5 ಇದೆ. ಸೊ ಇಲ್ಲಿ 8.5 ಇಂಚ್ಗೆ ನಾವು ಇದನ್ನ ಕರೆಕ್ಟ್ ಆಗಿ ಲೆಂತ್ ನ ಈ ತರ ಮಾಡ್ಕೊಂಡು, ಬಾಟಮ್ ಅಲ್ಲಿ ಕೂಡ ಸೇಮ್ ಇದೆಯಾ ಇಲ್ವಾ ಅಂತ ಒಂದ್ಸತಿ ಈ ತರ ಚೆಕ್ ಮಾಡ್ಕೊಂಡ್ಬಿಡಿ, ಕರೆಕ್ಟ್ ಆಗಿ ಇಲ್ಲಿ ಬಂತು. ಸೊ ಇದಕ್ಕೊಮ್ಮೆ ಸ್ಟ್ರೈಟ್ ಲೈನ್ ನ ಹಾಕೊಂಡ್ಬಿಡಿ. ಆಮೇಲೆ ಇದು ನಿಮ್ಗೆ ಸ್ಕ್ವೇರ್ ನೆಕ್ ಬೇಕು ಅಂದ್ರೆ ಇದನ್ನ ಹಾಗೆ ಬಿಡ್ಬೋದು, ಇಲ್ಲ ಅಂತಂದ್ರೆ ಇದನ್ನ ಇಲ್ಲಿ ಕಾರ್ನರ್ ಇದೆಯಲ್ವಾ ಇಲ್ಲಿಂದ 1 ಇಂಚ್ಗೆ ನಾವು ಇದನ್ನ ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ಒಂದು ಫ್ರೆಂಚ್ ಕಾರ್ ನ ಈ ತರ ಫೋಲ್ಡ್ ಮಾಡ್ಬಿಟ್ಟು ಇದಕ್ಕೆ ಕರೆಕ್ಟ್ ಆಗಿ ಶೇಪ್ ತಗೊಂಡ್ಬರ್ಬೇಕು. ಸೊ ಫ್ರೆಂಡ್ಸ್, ಈ ಒಂದು ಫ್ರೆಂಚ್ ಕಾರ್ ನ ಯಾವ ತರ ಯೂಸ್ ಮಾಡೋದು ಅಂತ ನಾನೊಂದು ಸ್ಪೆಷಲ್ ಎಪಿಸೋಡ್ ನೇ ಮಾಡಿದೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಇದೆ ಇದರಿಂದ. ಇಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡ್ರಿ. ಕರೆಕ್ಟ್ ಆಗಿ ಒಂದು ಪಾಯಿಂಟ್ ಮೇಲೆ ಇದು ಇರೋ ತರ ನೀವು ಇಲ್ಲಿ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ಡ್ರಾ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿಂದ. ಇದು ಕರೆಕ್ಟ್ ಆಗಿ 1 ಇಂಚ್ಗೆ ಇಲ್ಲಿ ಮಾಡ್ಕೊಂಡ್ಬಿಡ್ತು. ಇಲ್ಲಿಂದ ಆರ್ಮೋಲ್ ರೌಂಡಿಂಗ್ ನ ತಗೋಬೇಕು. ಆರ್ಮೋಲ್ ನ ನೋಡಿ, ಇಲ್ಲಿ ಆರ್ಮೋಲ್ ಎಷ್ಟಿದೆ ಅಂತಂದ್ರೆ ಆರ್ಮೋಲ್ ಏಚ್ ಅಂತ ಮಾಡಿಸಿದೀನಿ, ಇದು 5.5 ಇಂಚ್. ಸೊ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಏನಿದ್ರಿಂದ ಇದು 5.5 ಇಂಚ್, ಇಲ್ಲಿ ಏರಿಯನ್ ಲೈನ್ ಇರುತ್ತಲ್ವ ಇಲ್ಲಿಯಿಂದ ಒಂದು 5.5 ಇಂಚ್ಗೆ 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು. ಇದು ಇನ್ನೊಂದು ನೀವು ಗಮನಿಸ್ಬೋದು, ಮ್ಯಾಕ್ಸಿಮಮ್ ಆಗಿ ನಿಮ್ಮ ನೆಕ್ಕು ಮತ್ತೆ ಶೋಲ್ಡರು ಟೋಟಲ್ ಏನ್ ಇದು ಏನ್ ಎಷ್ಟು ಅಗಲ ಇರುತ್ತೋ ಅಷ್ಟೇನೆ ಆರ್ಮೋಲ್ ಕೂಡ ಇರುತ್ತೆ. ಸೊ ನೀವು ಇದನ್ನ ಇವು ತಗೋಬಹುದು, ಇಲ್ಲ ಅಂತಂದ್ರೆ ಅದನ್ನ ಸಪ್ರೇಟ್ ಆಗಿನೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ತಗೋಬಹುದು. ನೀವು ನೋಡಿ, ಮ್ಯಾಕ್ಸಿಮಮ್ ಆಗಿ ಶೋಲ್ಡರ್ ಮ್ಯಾಕ್ಸಿಮಮ್ ಅಲ್ಲ ಅದೇನೆ ಸರಿಯಾದ ಅಳತೆ ಕೂಡ. ಇವಾಗ ಶೋಲ್ಡರ್ ಮತ್ತೆ ಬ್ಯಾಕ್ ನೆಕ್ ಎಷ್ಟು ಇದೆಯೋ ಅಗಲ ಅದೇ ನಮ್ಮ ಆರ್ಮೋಲ್ ಆಗಿರುತ್ತೆ. ಸೊ ಇವಾಗ ನಾವು 5.5 ಮಾರ್ಕ್ ಮಾಡ್ಕೊಂಡ್ವಿ, ಇದನ್ನ ಅದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡೋಣ. ಅಂತಂದ್ರೆ ಇಲ್ಲಿ ಆರ್ಮೋಲ್ ರೌಂಡಿಂಗ್ ನ ತಗೋಬೇಕು. ಸೊ ಫ್ರೆಂಡ್ಸ್, ನಾವು ಇವಾಗ ಬ್ಯಾಕ್ ನೆಕ್ ನ ಡ್ರಾ ಮಾಡೋದ್ರಿಂದ ಇಲ್ಲಿಂದ ಒಂದು 1.5 ಇಂಚ್ಗೆ ನಾವು ಇಲ್ಲಿ ರೌಂಡಿಂಗ್ ಮಾಡ್ಕೋಬೇಕು. ಸೊ ಇದು ಫ್ರಂಟ್ ಪಾರ್ಟಿಗೆ ಬೇರೆ ಬರುತ್ತೆ, ಬ್ಯಾಕ್ ಪಾರ್ಟಿಗೆ ಬೇರೆ ಬರುತ್ತೆ. ಸೊ ಫ್ರಂಟ್ಗೆ 1 ಇಂಚ್ ಬರುತ್ತೆ, ಬ್ಯಾಕ್ ನೆಕ್ಗೆ 1.5 ಇಂಚ್ ಬರುತ್ತೆ. ಸೊ ಇದು 1.5 ಇಂಚ್ ಅಲ್ಲಿ ನಾವು ಇದನ್ನ ಇಟ್ಕೊಂಡ್ಬಿಟ್ಟು ಈ ತರ ಫ್ರೆಂಚ್ ಕಾರ್ದಿಂದ ನಾವು ಇದನ್ನ ಶೇಪ್ ತಗೊಂಡ್ಬರ್ಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ರೂಢಿ ಇದೆ, ಪ್ರಾಕ್ಟೀಸ್ ಇದೆ, ನಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತಂದ್ರೆ ನೀವು ಕೈಯಿಂದ ಕೂಡ ಇದನ್ನ ಆರ್ಮೋಲ್ ರೌಂಡಿಂಗ್ ಮಾಡ್ಕೋಬಹುದು. ಸೊ ಫ್ರೆಂಚ್ ಕಾರ್ದಿಂದ ಅಂತಂದ್ರೆ ಸ್ವಲ್ಪ ನೀಟಾಗಿ ಬರುತ್ತೆ.
करेक्ट बंद सो नेक्स्ट इवग चेस्ट सवाल चेस्ट बिड़ू 20 ना 20 अर्ध भाग तक अर्ध भाग अंदर 10 इंच बरते फ्रेंड्स याके हाफ तक नानी आलरे वेस्ट मेजरमेंटली अलते तक ना ब्लौज न पूर्त इतु तक सो इवर फोल्ड तक ना ऐनमु इन अर्ध भाग इतना नाकर भाग ना तक सो अदर 10 इंच करेक्टी आर्मल लाइनिंग अल 10 इंच करेक्टी मार्क इन 10 इंच मार्क मिली वेस्टली मार्क सेकेंड डॉट फर्स्ट डॉट अल सेकेंड डॉट जॉइन मिली आम एक्स्ट्रा मार्जिन अंत 2 इंच तक इला इंच बेको एक्स्ट्रा फिटिंग अद्वान तक सो नानी अंदाज लेकिन इंच करेक्टी इंच सो इन बैक पार्ट सो इन गमन लास्ट बैक डॉट ना शोल्डर न सेंटर शोल्डर न सेंटर के करेक्टी इन बॉटम वर्गू तक इल करेक्टी मार्क बैक डॉट न हाइट बंदू 3.5 इंच फ्रेंड्स इतना स्टैंडर्ड आगे अंदर स्टैंडर्ड अंतर्रे सेम बंत मेजरमेंट 3.5 मार्क मिट्टी आ कड़े अर्ध इंच कड़े अर्ध इंच मार्क मिट्टी स्ट्रेट लाइन हाकड़ी बैक डॉट ना मेंशन मडिचिरुव भाग आमेले बैक नेक बैक में विड्थ बैक नेक लेंथ इल्ली ना 1 इंच तक रौंडिंग 1 इंच तक आगे इलिए बैक नेक अगल 2.5 3 इंच शोल्डर शोल्डर तक आगे इलिए 1.5 इंच हार्मोनु आगे इंद चेस्ट चेस्ट बीड़ अगर चेस्ट अगल चेस्ट बीड़े एक्स्ट्रा इंच आगे फ्रेंड्स 1 इंच एक्स्ट्रा मार्जिन एक्स्ट्रा मार्जिन डॉट डॉट हाइट बंद 3.5 इंच बैक इकड़े काल इंच इकड़े काल इंच आगे वेस्ट वेस्ट बढ़ते आगे टोटल लेंथ बंद 14 इंच ना मुंह मार्किंग तोर्सा या कंफ्यूज आगते जस्ट ना अलते तक अलते आंसर ना मार्क मिट्टी लास्ट के नानी मेन सल क्लियर नोडी निम्गेन डाउट्स दयु कमेंट से कमेंट्स नान अदे मैक्सिमम क्लियर मोदी ट्राइ मी फ्रेंड्स इवान मार्किंग फिनिश आदमे ना कट मे तक सो कटिंग औट्ल ऐन अल्वा इगे तक ओके
ಬ್ಯಾಕ್ ನೆಕ್ ಪಾರ್ಟ್ ನ ಕಟ್ ಮಾಡಿ ತೋರಿಸಿಲ್ಲ ಸಪೋಸ್ ಕಟ್ ಮಾಡೋದಾದ್ರಂತಂದ್ರೆ ನೀವು ಇದನ್ನ ಯಾವ ಶೇಪ್ ಗೆ ಇಲ್ಲಿ ಡ್ರಾ ಮಾಡ್ಕೊಂಡಿರ್ತೀರೋ ಅದೇ ಶೇಪ್ ಅಲ್ಲಿ ನೀವು ಇದನ್ನ ಇಲ್ಲಿವರೆಗೂ ಫುಲ್ ಬಾಟಮ್ ವರೆಗೂ ಕಟ್ ಮಾಡ್ಕೊಂಡು ಹೋಗ್ತೀರಾ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ